H1N1 ಅನ್ನೋದು ಒಂದು ವೈರಸ್ಲಿಂದ ಬರ್ತಕ್ಕಂಥ ಕಾಯಿಲೆ. ಈ ರೋಗಗ್ರಸ್ತ ವ್ಯಕ್ತಿ ಅವರಿಗೆ ಜ್ವರ ಬಂದಾಗ ಫಸ್ಟ್ ಒಂದು 3-4 ದಿವಸ ಅವರು ಕೆಮ್ಮುವಾಗ ಮತ್ತು ಸೀನುವಾಗ ಸಮೀಪ ಯಾರಾದರೂ ವ್ಯಕ್ತಿ ಬಂದರೆ ಇವರಿಂದ ಅವರಿಗೆ ರೋಗ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆದಷ್ಟು ರೋಗಗ್ರಸ್ತ ವ್ಯಕ್ತಿ ಯಾರಿಗೆ ಜ್ವರ ನೆಗಡಿ ಕೆಮ್ಮು ಅದೇನು ಬರುತ್ತೋ ಅಂತಹ ವ್ಯಕ್ತಿ ಆದಷ್ಟು ಮನೆಯಲ್ಲಿರಬೇಕು. ಆಮೇಲೆ ನಾರ್ಮಲ್ ವ್ಯಕ್ತಿಗಳು ತಮ್ಮ ಸಮೀಪ ಸುತ್ತಮುತ್ತ ಯಾರಾದರೂ ಜ್ವರ ಕೆಮ್ಮು ನೆಗಡಿ ಯಾರಾದರೂ ಬಳಲ್ತಾ ಇದ್ದರೆ ಅವರಲ್ಲಿ ಆದಷ್ಟು ಒಂದು ಆರ್ಮ್ಸ್ ಲೆಂತ್ ದೂರ ಇಡಬೇಕು. ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಈ ಥರ ಎಲ್ಲನೂ ಒಂದು ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾವು ಎಲ್ಲ ಮಾಹಿತಿಯನ್ನು ನಾವು ಕಳೆದ ಏಳೇ ತಾವು ಹೇಳ್ದಂಗೆ ಲಾಸ್ಟ್ ಇಯರ್ ಅಕ್ಟೋಬರ್ ಮತ್ತು ನವಂಬರ್ನಲ್ಲಿ ಪ್ರಕರಣಗಳು ತುಂಬ ಜಾಸ್ತಿ ವರದಿ ಆದ ಸಮಯದಲ್ಲಿ ನಾವು ಎಲ್ಲರಿಗೆ ಈ ಆಶಾ ಕಾರ್ಯಕರ್ತೆಗಳ ಮುಖಾಂತರ, ನಮ್ಮ ಆರೋಗ್ಯ ಕಾರ್ಯಕರ್ತರ ಮುಖಾಂತರ ಮತ್ತು ಇತರೆ ಎಲ್ಲ ಟಿವಿ ಮಾಧ್ಯಮಗಳ ಮುಖಾಂತರ, ಸಿನಿಮಾದಲ್ಲಿ ಸ್ಲೈಡ್ಸ್ ಹಾಕುವಂಥ ಮುಖಾಂತರ ಜನರಿಗೆ ಎಲ್ಲರಿಗೆ ಸಾಕಷ್ಟು ಮಾಹಿತಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತು ನಮ್ಮ ವೈದ್ಯರಿಗೂ ಕೂಡ ಎಲ್ಲ ತರಬೇತಿ ಕೊಟ್ಟಿದ್ದೀವಿ, ಖಾಸಗಿ ವೈದ್ಯರಿಗೆ ಮತ್ತು ಸರ್ಕಾರಿ ವೈದ್ಯರಿಗೆ. ಈ ರೋಗದ ಲಕ್ಷಣಗಳು ಹೇಗಿರ್ತಾವೆ ಮತ್ತು ಯಾವ ಸಮಯದಲ್ಲಿ ಚಿಕಿತ್ಸೆ ಕೊಡಬೇಕು ಮತ್ತು ಏನು ಔಷಧಿ ಕೊಡಬೇಕಂತಕೊಂಡು ಎಲ್ಲ ಅವರಿಗೆಲ್ಲ ತರಬೇತಿ ಕೊಟ್ಟಿದ್ದೀವಿ. ಅದಲ್ಲದೇ ಈ ಒಂದು ಚಿಕಿತ್ಸೆಗೆ ಬೇಕಾಗ್ತಕ್ಕಂಥ ಔಷಧಿಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಸ್ತಾನು ಮಾಡಿಟ್ಟುಕೊಳ್ಳೋಕೆ ಹೇಳಿದ್ದೀವಿ. ಅಗತ್ಯ ಬಿದ್ದರೆ ತಮ್ಮದು ಅವ್ರ ಇರತಕ್ಕಂಥ ಅನುದಾನದಲ್ಲಿ ಖರೀದಿ ಮಾಡಿ ಜನರಿಗೆ ಒದಗಿಸ್ಲಿಕ್ಕೆ ಹೇಳಿದ್ದೀವಿ. ಈ ಒಂದು ಶಂಕಿತ ರೋಗಿಗಳಿಗೆ ಆದಷ್ಟು ಬೇಗನೆ ವಿದಿನ್ 48 ಅವರ್ಸ್ 48 ಗಂಟೆನಲ್ಲಿನೇ ಈ ಮಾತ್ರೆ ಪ್ರಾರಂಭ ಮಾಡಬೇಕು ಅಂತಕೊಂಡು ಎಲ್ಲರಿಗೂ ತಿಳುವಳಿಕೆ ನೀಡಿದ್ದೇವೆ. ಯಾಕಂದರೆ ಈ ಔಷಧಿ ತಡ ಮಾಡಿ ಪ್ರಾರಂಭ ಮಾಡಿದ್ರೆ ಅದರದ್ದು ಉಪಯುಕ್ತತೆ ಅಷ್ಟು ಆಗೋದಿಲ್ಲ ಅಂತೇಳಿ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಎಲ್ಲ ಕೊಟ್ಟಿದ್ದೀವಿ. ಈ ಒಂದು ಎಲ್ಲ ನಮ್ಮ ಪ್ರಯತ್ನಗಳಿಂದಾಗಿ ಮತ್ತು ಒಂದು ನ್ಯಾಚುರಲ್ ಇದರಿಂದಾಗಿಯೂ ಕೂಡ ಈ ಒಂದು ಡಿಸೆಂಬರ್ ಮೊದಲನೇ ವಾರದಿಂದ ಪ್ರಕರಣಗಳಲ್ಲಿ ಇಳಿಮುಖ ಕಾಣ್ತಾ ಇದೆ. ಒಂದು ಸಮಯದಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ಪೀಕ್ ನವಂಬರ್ನಲ್ಲಿ ಅಥವಾ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ನಲ್ಲಿ ಹೈಯೆಸ್ಟ್ ಒಂದು ವಾರಕ್ಕೆ ಸುಮಾರು 190 ಪ್ರಕರಣಗಳು ವರದಿಯಾಗಿದ್ದವು. ಬಟ್ ಇವಾಗ ಜನವರಿ ಫಸ್ಟ್ ಈ ವರ್ಷ 19 ಜನವರಿಯಿಂದ ನಿನ್ನೆವರೆಗೂ ಸುಮಾರು 203 ಖಚಿತ ಪ್ರಕರಣಗಳು ವರದಿಯಾಗಿದ್ದಾವೆ. ಸೊ ವಾರಕ್ಕೆ ಒಂದು ಸುಮಾರು ಒಂದು 30-35 ಪ್ರಕರಣಗಳು ವರದಿಯಾಗ್ತಾಯಿದೆ. ಸೊ ಪ್ರಕರಣಗಳಿಂದ ಇಳಿಮುಖ ಇದೆ. ಆದರೂ ಕೂಡ ಈ ಒಂದು ನಮ್ಮ ಭಾರತ ದೇಶದ ಇತರೆ ರಾಜ್ಯಗಳಲ್ಲಿ, ಉದಾಹರಣೆಗಾಗಿ ದೆಲ್ಲಿ, ಹರಿಯಾಣ ಮತ್ತು ಇತರೆ ಕೆಲವೊಂದು ರಾಜ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರ ಹತ್ರ ಪ್ರಕರಣಗಳಲ್ಲಿ ಸ್ವಲ್ಪ ಏರಿಕೆ ಕಂಡುಬಂದ ಪ್ರಯುಕ್ತ ಮತ್ತು ನಮ್ಮಲ್ಲಿನೂ ಕೂಡ ಪ್ರಕರಣಗಳು ಏರಿಕೆ ಆಗಬಹುದು ಅಂತ ನಾವು ಒಂದು ಉದ್ದೇಶದಿಂದ ಮತ್ತೆ ಎಲ್ಲ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಮತ್ತೊಮ್ಮೆ ನಾವು ಅವರಿಗೆಲ್ಲ ಅಲರ್ಟ್ ಮಾಡಿದ್ದೀವಿ. ಈ ಎಲ್ಲ ಏನು ಕ್ರಮಗಳು ತಾವು ಲಾಸ್ಟ್ ಟೈಮ್ ತೊಗೊಂಡಿದ್ದೀರಿ ಆ ಕ್ರಮಗಳನ್ನು ಮತ್ತೆ ಮುಂದುವರೆಸಿರಿ, ಯಾವುದೇ ಲೋಪ ಆಗದಂತೆ ತಾವು ನೋಡಿಕೊಳ್ಳಿ ಅಂತಕೊಂಡು ಎಲ್ಲರಿಗೆ ಸೂಚನೆ ಕೊಟ್ಟಿದ್ದೀವಿ. ಟ್ಯಾಮಿಫ್ಲೂ ಅಂದರೆ ಇದೊಂದು ವೈರಸ್ ಕಾಯಿಲೆ. ಈ ವೈರಸ್ ಕಾಯಿಲೆಗೆ ಇದು ಒಂದು ಒಸಿಲ್ಟಮಿವರ್ ಅಥವಾ ಟ್ಯಾಮಿಫ್ಲೂ ಅಂತ ಅನ್ನೋದು ಒಂದು ಮಾತ್ರೆ ಇದೆ. ಆ ಮಾತ್ರೆ ಅದು ಆ್ಯಂಟಿವೈರಲ್ ಮಾತ್ರೆ, ಅಂದರೆ ವೈರಸ್ ಏನಿರುತ್ತೋ ಅದಕ್ಕೆ ಕೊಲ್ತಕ್ಕಂಥ ಶಕ್ತಿ ಇದೆ ಆ ಮಾತ್ರೆ. ಸೊ ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಜ್ವರ ನೆಗಡಿ ಕೆಮ್ಮು ಅಥವಾ ಶಂಕಿತ H1N1 ರೋಗಿಗೆ 48 ಗಂಟೆನಲ್ಲಿ ಈ ಔಷಧ ಪ್ರಾರಂಭ ಮಾಡಿದ್ರೆ ಅವನಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಷನ್ಸ್, ಈ ಒಂದು H1N1ಲಿಂದ ಆಗ್ತಕ್ಕಂಥ ಕಾಂಪ್ಲಿಕೇಷನ್ಸ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಸೊ ಬೇಗನ ಮುತ್ತ ಗುಣಮುಖ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದ್ರ ಸಲುವಾಗಿ ನಾವು ಎಲ್ಲ ಶಂಕಿತ H1N1 ರೋಗಿಗಳಿಗೆ 48 ಗಂಟೆನಲ್ಲಿ ಈ ಮಾತ್ರೆ ಚಿಕಿತ್ಸೆ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಜನರಿಗೂ ಕೂಡ ಆದಷ್ಟು ಯಾವುದೇ ಜ್ವರ ಬಂದರೂ ತಕ್ಷಣ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. 1 ಜನವರಿಯಿಂದ ನಿನ್ನೆವರೆಗೂ 203 ಪ್ರಕರಣಗಳು ವರದಿಯಾಗಿದೆ. ಈ ತಿಂಗಳಲ್ಲಿ 3 ಶಂಕಿತ ಡೆತ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಬಟ್ ಅವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಇನ್ನೂ ಖಚಿತ ಆಗಿಲ್ಲ. ಇವಾಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಮಲೇರಿಯಾ ಇಳಿಮುಖ ಆಗ್ತಾ ಇದೆ. ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಪ್ರಕರಣಗಳನ್ನು ಕೂಡ ಕಳೆದ ವರ್ಷ ಹೋಲಿಸಿ ನೋಡಿದ್ರೆ ತುಂಬ ಇಳಿಮುಖ ಆಗಿದೆ. ಸುಮಾರು 60-70% ಪ್ರಕರಣಗಳಲ್ಲಿ ಇಳಿಮುಖ ಆಗಿದೆ ಈ ವರ್ಷ 2018. 2018 ಹತ್ತೊಂಬತ್ತರಲ್ಲೂ ಕೂಡ ಇಲ್ಲಿವರೆಗೂ ಯಾವುದೂ ಅಂತಹ ಸಮಸ್ಯೆ ಕಂಡು ಬಂದಿಲ್ಲ.